ಯಾವ ಕಾರಣಕ್ಕೆ ನಾವು ಇದು ಈ ಒಂದು ಪ್ರೊಸೆಷನ್ ಮಾಡ್ತಿರೋದು, ಈ ಒಂದು ಸಂಭ್ರಮ ಆಚರಿಸಿದ್ರೆ ನಿಮ್ಗೆ ಗೊತ್ತಿದೆಯಾ? ಕೆಲವರಿಗೆ ಗೊತ್ತಿಲ್ಲದಿರ್ಬೋದು. ಇವತ್ತು ನೋಡಿ, ನಮ್ಮ ಸರ್ಕಾರ, ಆಮ್ ಆದ್ಮಿ ಸರ್ಕಾರ ದೆಹಲಿಯಲ್ಲಿದೆ. ದೆಹಲಿಯಲ್ಲಿ 2013 ನಮ್ಮ ಸರ್ಕಾರ ಇದೆ. ಅದರಲ್ಲಿ ಅದಕ್ಕೆ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ಅವರು. ಅರವಿಂದ್ ಕೇಜ್ರಿವಾಲ್ 3 ಸಲ ಸತತವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಏನಕ್ಕೆ ಅಂದ್ರೆ, ಅವರು ಮಾಡಿದಂತ ಒಳ್ಳೆ ಕೆಲಸಗಳನ್ನ ಮೆಚ್ಚಿ ಜನ ಅವ್ರನ್ನ ಆರಿಸಿದ್ದಾರೆ. ಅವ್ರು ಮಾಡ್ತಿರೋದಂದ್ರೆ, ಒಂದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಪ್ರತಿಯೊಂದು ರಾಜ್ಯದಲ್ಲಿರಾಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಅಥವಾ ಯೂನಿಟ್ ಟೆರಿಟರಿ ಅಂತ ಹೇಳ್ತೀವಿ ಅಲ್ಲಾಗಿರ್ಬೋದು, ಎಲ್ಲಿ ಹೋದ್ರು ಭ್ರಷ್ಟಾಚಾರ. ಭ್ರಷ್ಟಾಚಾರ ಇಲ್ದಿರೋ ಸ್ಟೇಟ್ಗಳು ಯಾವುದು ಇಲ್ಲವೇ ಇಲ್ಲ. ಇಷ್ಟರಲ್ಲಿ ದೇಶದಲ್ಲೆಲ್ಲನೂ ನೀವು ಹುಡುಕಿದ್ರು ಸಿಗೋದು ಒಂದೇ ಒಂದು ಜಾಗ ಅಂತಂದ್ರೆ, ಇದುವರೆಗೂ ಸಿಗೋದು ಒಂದೇ ಒಂದು ಜಾಗ ಅಂದ್ರೆ ದೆಹಲಿ. ಆ ದೆಹಲಿನಲ್ಲಿ ಭ್ರಷ್ಟಾಚಾರ ಅನ್ನೋದು ಇಲ್ಲವೇ ಇಲ್ಲ. ಈ ಭ್ರಷ್ಟಾಚಾರ ಅನ್ನೋದನ್ನ ತೆಗಿಬೇಕು ಅಂದ್ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರು 2012 ಕಷ್ಟಪಡ್ತಾ ಇದ್ದಾರೆ. ಇವತ್ತು ಡೆಲ್ಲಿನಲ್ಲಿ ಯಾವ್ಯಾವುದಕ್ಕೂ ಲಂಚ ತಗೊಳ್ತಿದ್ರೋ, ಯಾವ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ರೋ, ಎಲ್ಲ ಅದನ್ನು ಅವ್ರು ತೆಗಿಬೇಕು ಅಂದ್ಬಿಟ್ಟು ಅವರು ಪಣ ತೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅವ್ರ ಕೆಲಸನೂ ಮಾಡ್ತಾರೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ಡೆಲ್ಲಿ